ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ನಿಜವಾಗ್ಲೂ ಒಳ ಒಪ್ಪಂದವಾಗಿದ್ಯಾ? ಹೊಸ ವಿಚಾರ ಇದು. ಒಳ ಒಪ್ಪಂದ ಇರುವ ಬಗ್ಗೆ ಸಂಶಯ ಇಟ್ಕೊಳ್ಳಬೇಡಿ ಅಂತ ಹೇಳಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೊಸದೊಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಎಲೆಕ್ಷನ್ ಡೇಟ್ ನೆನ್ನೆ ಅನೌನ್ಸ್ ಆಗಿದೆ, ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗಿದೆ. ಎಲ್ಲ ಪಕ್ಷಗಳು ಕೂಡ ತಮ್ಮದೇ ಆದಂತ ಸ್ಟ್ರಾಟಜಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಮೈತ್ರಿ ಸರ್ಕಾರ ಕೆಡವಲು ಹಣ ಇನ್ವೆಸ್ಟ್ ಮಾಡಿದವರು ಯಾರು? ಆಗ ಎರಡೂ ಪಕ್ಷದವರಿಗೆ ರಕ್ಷಣೆ ಕೊಟ್ಟವರು ಯಾರು? ರಾತ್ರೋರಾತ್ರಿ ಶ್ರೀಲಂಕಾಗೆ ಓಡಿ ಹೋಗಿದ್ರು. ಜಾಮೀನ್ ಸಿಕ್ಕ ಮೇಲೆ ಏಕೆ ಬಂದ? ಆ ಸರ್ಕಾರ ತೆಗೆಯಲು ಎಷ್ಟು ಇನ್ವೆಸ್ಟ್ ಮಾಡಿದ್ದ? ಅಂತವನನ್ನ ಏಕೆ ಕಾಂಗ್ರೆಸ್ಗೆ ಸೇರಿಸ್ಕೊಂಡ್ರಿ? ನಾರಾಯಣ ಗೌಡರನ್ನ ಏಕೆ ಸೇರಿಸಿಕೊಳ್ಳಲು ಯತ್ನಿಸಿದ್ರಿ? ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ವಾಗ್ದಾಳಿಯನ್ನ ನಡೆಸುತ್ತಿದ್ದಾರೆ. ಹಾಗಾದ್ರೆ ಕುಮಾರ್ ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸ್ವಾಮಿಯವರು ಕಾಂಗ್ರೆಸ್ ಜೊತೆ ಮೈತ್ರಿ ಆಗಲ್ವಾ ಅಂತ ಗೊತ್ತಿಲ್ಲ. ಯಾರು ಯಾರ ಜೊತೆ ಮೈತ್ರಿ ಆಗ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೂಪೇಶ್, ಈಗ ಆಲ್ರೆಡಿ ಚುನಾವಣಾ ದಿನಾಂಕ ಘೋಷಣೆ ಆಗ್ತಿದ್ದಂಗೆ ಎಲ್ಲ ಪಕ್ಷಗಳು ಕೂಡ ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನು ರೂಪಿಸ್ಕೊಳ್ತಾ ಇದ್ದಾವೆ. ಅದರ ಮಧ್ಯೆ ಕುಮಾರಸ್ವಾಮಿ ಅವರು ಒಂದು ಹೊಸದೊಂದು ವಿಚಾರವನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಒಳ ಒಪ್ಪಂದ ಆಗಿದೆ, ಇದರ ಬಗ್ಗೆ ಯಾವುದೇ ಸಂಶಯ ಇಟ್ಕೊಳ್ಬೇಡಿ, ಅದು ಕನ್ಫರ್ಮ್ ಅಂತ ಹೇಳಿ. ಏನಿದು ಹೊಸ ವಿಚಾರ? ಅಂದ್ರೆ ಇಲ್ಲಿ ಈ ಹಿಂದೆ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಪ್ರಶ್ನೆ ಹೇಳ್ತಕ್ಕಂಥದ್ದು JDS BJP ಅಥವಾ JDS ಕಾಂಗ್ರೆಸ್ ಒಳಒಪ್ಪಂದ ಆಗಿತ್ತು ಅಂತ ಹೇಳಿ. ಆದ್ರೆ ಇವತ್ತು ಕುಮಾರಸ್ವಾಮಿಯರೇ ಒಂದಿಷ್ಟು ಮಾತುಗಳನ್ನ ಹೇಳ್ತಾ ಇಲ್ಲಿ ಒಂದು ವಿಚಾರನ್ನ ಪ್ರಸ್ತಾಪ ಮಾಡಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಬಿಜೆಪಿ ನಡುವೆ ಒಳಒಪ್ಪಂದ ಆಗಿದೆ ಅಂತ ವಿಚಾರವನ್ನ ಒಂದು ಪ್ರಸ್ತಾಪ ಮಾಡಿ ಇಲ್ಲಿ ಮೈತ್ರಿ ಸರ್ಕಾರವನ್ನ ಕೆಡವಲು, ಯಾಕಂದ್ರೆ ಉದಯಗೌಡ ಕಿಂಗ್ ಪಿನ್ ಉದಯಗೌಡ ಸೇರಿದಂತೆ ಹಲವಾರು ಜನ ಈ ಒಂದು ಸರ್ಕಾರವನ್ನ ಕೆಡವಿದ್ರು. ಆ ಸಂಬಂಧಪಟ್ಟಂತೆ ಕಾಂಟ್ರಾಕ್ಟರ್ ಅಥವಾ ಬೇರೆ ಬೇರೆ ಗ್ಯಾಂಬ್ಲಿಂಗ್ ದಂಧೆಯಿಂದ ಹಣವನ್ನ ಕಲೆಕ್ಟ್ ಮಾಡೋ ಅಂತೇಳಿ ಸಾಕಷ್ಟು ವರ್ಷಗಳಿಂದ ಆರೋಪವನ್ನ ಮಾಡ್ಕೊಂಡು ಕುಮಾರಸ್ವಾಮಿ ಬರ್ತಾ ಇದ್ದಾರೆ. ಹೀಗಾಗಿ ಅವ್ರನ್ನ, ಯಾಕಂದ್ರೆ ಅವರು ಶ್ರೀಲಂಕಾಕ್ಕೆ ಹೋಗಿದ್ದ, ಆತನನ್ನ ಜಾಮೀನು ಮೇಲೆ ಆತ ಈಗ ಇಲ್ಲಿಗೆ ಬೆಂಗಳೂರಿಗೆ ಬರ್ತಾನೆ. ಅದಾದ ನಂತರ ಸರ್ಕಾರ ಇಲ್ಲಿ ಆತನು ಕೂಡ ಇನ್ವೆಸ್ಟ್ ಮಾಡಿರ್ತಾನೆ. ಅಂತವ್ರನ್ನ ಕಾಂಗ್ರೆಸ್ ಬಿಜೆಪಿ ಎರಡು ಪಕ್ಷಗಳು ಸೇರಿಸ್ಕೊಳ್ತಾ ಇದ್ದಾವೆ. ಯಾಕಂದ್ರೆ ಅವಾಗ ಕೇವಲ JDS ಸರ್ಕಾರ ಆಗಿರ್ಲಿಲ್ಲ, ಕಾಂಗ್ರೆಸ್ ಮತ್ತೆ ಇಲ್ಲಿ JDS ಮೈತ್ರಿ ಸರ್ಕಾರ ಆಗಿತ್ತು. ಆ ಸರ್ಕಾರವನ್ನ ಕೆಡವಲು ಹೊರಟಂತ ವ್ಯಕ್ತಿಯನ್ನೇ ಕಾಂಗ್ರೆಸ್ ಸೇರ್ಕೊಂಡಿದೆ, ಬಿಜೆಪಿ ಕುಂಭಕ್ಕೂ ಕೊಡ್ತಾ ಇದೆ. ಹೀಗಾಗಿ ಇಲ್ಲಿ ಪ್ರಮುಖವಾಗಿ, ಯಾಕಂದ್ರೆ ಈಗ ನಾರಾಯಣ ಗೌಡರು ಅವತ್ತು ಇರ್ತಕ್ಕಂಥ JDS ಮೈತ್ರಿ ಸರ್ಕಾರವನ್ನ ತೊರೆದು ಹೋದವರು, ಅಂತವ್ರನ್ನ ಕಾಂಗ್ರೆಸ್ ಸೇರಿಸಿಕೊಳ್ಳಿ ಕೊಡ್ತಾ ಇದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆಯಾಗಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಒಳ ಒಪ್ಪಂದ ಮಾಡ್ಕೊಳ್ತಂತೆ ಕಾಣ್ತಾ ಇದೆ. ಇದಕ್ಕೆ ಸಾಕ್ಷಿಗಳು ಯಾವ್ದು ಅಂತ ಹೇಳಿದ್ರೆ, ಕಿಂಗ್ ಪಿನ್ ಹಿಂದೆ ಸರ್ಕಾರ ಕೇಳಲು ಹೊರಡಂತ ಕಿಂಗ್ ಪಿನ್ ಉದಯಗೌಡ ಸೇರಂತೆ ಒಂದಿಷ್ಟು ಜನರ ವಿಚಾರವನ್ನು ಕೂಡ ಪರೋಕ್ಷವಾಗಿ ಹೇಳಿದ್ದಾರೆ. ಅದೇ ರೀತಿ ನಾರಾಯಣ ಗೌಡ ವಿಚಾರವನ್ನು ಕೂಡ ಪರೋಕ್ಷವಾಗಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಸಿಂಧೂರ ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.